ಎಲ್ಲಾ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 6 ಸುಗ್ಗಿಯ ಕಾರ್ಯ ಪುಟ 109 ನೀವು ಸದಸ್ಯರಾಗಿ ಇರುವ ಸಭೆಯಲ್ಲಿ ಗೋಧಿಯೊಂದಿಗೆ ಹಣಜಿಯೂ ಇರುವುದಾದರೆ ಯಾವಾಗಲೂ ಇರುವಂತೆ ಯಾವುದು ಹೆಚ್ಚಾಗಿದೆ ಎಂಬುದರ ಮೇಲೆ ಎಲ್ಲವೂ ಹೆಚ್ಚಾಗಿ ಆತುಕೊಂಡಿದೆ ಗೋಧಿಯು ಪ್ರಬಲವಾಗಿರುವುದಾದರೆ ಬುದ್ಧಿವಂತಿಕೆಯಿಂದಲೂ ಪ್ರೀತಿಯಿಂದಲೂ ಪ್ರಸ್ತುತಪಡಿಸುವ ಸತ್ಯವು ಅವರಿಗೆ ಅನುಕೂಲಕರ ಪರಿಣಾಮಗಳನ್ನುಂಟು ಮಾಡುತ್ತದೆ ಮತ್ತು ಹಣಜಿಗಳು ಹೆಚ್ಚು ಕಾಲ ಉಳಕೊಳ್ಳಲು ಆಸಕ್ತಿ ತೋರುವುದಿಲ್ಲ ಆದರೆ ಹೆಚ್ಚಿನವುಗಳು ಹಣಜಿಗಳಾಗಿದ್ದರೆ ಅಂದರೆ 10ರಲ್ಲಿ 9 ಪಾಲು ಅಂದರೆ ಅತ್ಯಂತ ಎಚ್ಚರಿಕೆಯ ಮತ್ತು ದಯಾಳುವಾದ ಸುಗ್ಗಿಯ ಸತ್ಯವನ್ನು ಪ್ರಸ್ತುತಪಡಿಸುವುದರ ಪರಿಣಾಮ ಪ್ರಬಲ ವಿರೋಧ ಮತ್ತು ಕಹಿಯನ್ನು ಜಾಗೃತಿಗೊಳಿಸುವುದಾಗಿದೆ ನೀವು ಸುವಾರ್ತೆಯನ್ನು ಪ್ರಕಟಿಸಲು ಮತ್ತು ದೀರ್ಘಕಾಲ ತಪ್ಪುಗಳನ್ನು ಬಹಿರಂಗಪಡಿಸಲು ಪಟ್ಟು ಹಿಡಿಯುವುದಾದರೆ ನೀವುಗಳು ಕೂಡಲೇ ಪಂಥೀಯ ಕಾರಣದ ಒಳಿತಿಗಾಗಿ ಹೊರಹಾಕಲ್ಪಡುವಿರಿ ಅಥವಾ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸದಂತೆ ನಿಮ್ಮ ಸ್ವತಂತ್ರವನ್ನು ಹತೋಟಿಗೊಳಿಸಲಾಗುವುದು ಹಾಗಾಗಿರುವಾಗ ನಿಮ್ಮ ಕರ್ತವ್ಯವು ಸರಳವಾಗಿರಲಿ ದೇವರ ಯುಗಾಂತರಗಳ ಮಹಾಯೋಜನೆಯನ್ನು ನೀವು ಒಳ್ಳೆತನದಿಂದಲೂ ವಿವೇಕದಿಂದಲೂ ಪ್ರೀತಿಯಿಂದಲೂ ಸಾಕ್ಷ್ಯಗಳನ್ನು ತಲುಪಿಸಿರಿ ಬುದ್ಧಿವಂತಿಕೆಯಿಂದ ನಮ್ರತೆಯಿಂದ ಸಕಾರಣಗಳೊಂದಿಗೆ ಉಪನ್ಯಾಸ ಮಾಡಿರಿ ಅವುಗಳಿಂದ ಅವರಿಂದ ಸಾರ್ವಜನಿಕವಾಗಿ ಹಿಂಜರಿಯಿರಿ ಬಾಬೇಲ್ ಎಂಬ ವಿವಿಧ ಪಂಗಡಗಳುಳ್ಳ ಕ್ರೈಸ್ತ ಪ್ರಪಂಚದ ದಾಸತ್ವದ ಮಟ್ಟವು ಅನೇಕ ಶ್ರೇಣಿಯಲ್ಲಿವೆ ರೋಮನ್ನರಿಗೆ ಬೇಕಾಗಿದ್ದ ಅತ್ಯಧಿಕವಾದ ಹಾಗೂ ಸಂಪೂರ್ಣವಾದ ವೈಯಕ್ತಿಕ ಆತ್ಮಸಾಕ್ಷಿಯನ್ನು ದಾಸತ್ವಕ್ಕೆ ಒಪ್ಪಿಸುವವರ ಬಗ್ಗೆ ತಮ್ಮ ಅಸಮಾಧಾನವನ್ನು ಪೂರ್ತಿಯಾಗಿ ತೋರ್ಪಡಿಸುವ ಅಂತಹವರು ತಮ್ಮನ್ನು ಬಂಧಿಸಿಕೊಳ್ಳಲು ತೀರಾ ಸಿದ್ಧರಾಗಿದ್ದು ಹಾಗೂ ಇತರರೂ ಸಹ ಯಾವುದಾದರೂ ಪ್ರೊಟೆಸ್ಟೆಂಟ್ ಪಂಗಡದ ಮತಾಭಿಪ್ರಾಯ ಮತ್ತು ತತ್ವ ಸಿದ್ಧಾಂತಗಳಿಂದ ಬಂಧಿತರಾಗಬೇಕೆಂದು ತವಕಿಸುತ್ತಾರೆ ವಾಸ್ತವವಾಗಿ ಅವರ ಸರಪಣಿಗಳು ರೋಮ್ನವರಿಗಿಂತಲೂ ಮತ್ತು ಕತ್ತಲೆ ಯುಗದವರಿಗಿಂತಲೂ ಹಗುರವಾಗಿರುವುದು ನೀಳವಾಗಿರುವುದು ಸತ್ಯ ಅದು ಹೋಗುವವರಿಗೆ ಅಲ್ಲಿಯ ತನಕ ಇದು ಖಂಡಿತವಾಗಿಯೂ ಒಳ್ಳೆಯದು ನಿಜವಾಗಿಯೂ ಸುಧಾರಣೆ ಸರಿಯಾದ ಮಾರ್ಗದಲ್ಲಿ ಸಂಪೂರ್ಣ ಸ್ವತಂತ್ರದೆಡೆಗೆ ನಡೆಸುವ ಹೆಜ್ಜೆ ಅಪೋಸ್ತಲರ ಸಮಯದ ಸಭೆಯ ಸ್ಥಿತಿ ಕಡೆಗೆ ನಡೆಸುವುದಾಗಿದೆ ಆದರೆ ಯಾಕೆ ಮಾನವನ ಸಂಕೋಲೆಗಳಲ್ಲಿ ಧರಿಸಬೇಕು ನಮ್ಮ ವಿವೇಚನಾ ಶಕ್ತಿಯನ್ನು ಯಾಕೆ ಬಂಧಿಸಬೇಕು ಯಾಕೆ ಮಿತಿಗೊಳಿಸಬೇಕು ಕ್ರಿಸ್ತನು ನಮ್ಮನ್ನು ಸ್ವತಂತ್ರಗೊಳಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು ಪೂರ್ಣ ಸ್ವತಂತ್ರದಲ್ಲಿ ಯಾಕೆ ಸ್ಥಿರವಾಗಿ ನಿಲ್ಲಬಾರದು ಆತ್ಮಸಾಕ್ಷಿಯನ್ನು ತಡೆಯೊಡ್ಡುವ ಪರಿಶೋಧನೆಯನ್ನು ಅಡ್ಡಿಪಡಿಸುವ ದೋಷಾಸ್ಪದ ಜೊತೆಗಾರರ ಪ್ರಯತ್ನವನ್ನು ಯಾಕೆ ನಿರಾಕರಿಸಬಾರದು ಹಿಂದಿನ ಕತ್ತಲೆ ಯುಗದ ಪ್ರಯತ್ನಗಳು ಮಾತ್ರವಲ್ಲ ಸ್ವಲ್ಪ ಹಿಂದಿನ ವಿವಿಧ ಸುಧಾರಕರುಗಳ ಪರಿಶ್ರಮಗಳನ್ನು ಅಡ್ಡಿಪಡಿಸುವ ಎಲ್ಲ ಪ್ರಯತ್ನಗಳು ಯಾಕೆ ನಿರಾಕರಿಸಬಾರದು ಕರ್ತನು ಸೂಕ್ತ ಸಮಯದಲ್ಲಿ ತನ್ನ ಕೃಪಾ ಯೋಜನೆಯನ್ನು ಹೆಚ್ಚು ಹೆಚ್ಚು ಪೂರ್ಣವಾಗಿ ಬಹಿರಂಗಗೊಳಿಸಿರುವುದರಿಂದ ನಾವು ಜ್ಞಾನದಲ್ಲಿಯೂ ಕೃಪೆಯಲ್ಲಿಯೂ ಪ್ರೀತಿಯಲ್ಲಿಯೂ ಮುಕ್ತವಾಗಿ ಬೆಳೆಯಲು ಅಪೋಸ್ತಲರ ಸಭೆಯಂತಿರಲು ಯಾಕೆ ತೀರ್ಮಾನಿಸಬಾರದು ನಂಬಿಕೆಯನ್ನು ಅರಿಕೆ ಮಾಡುವ ಈ ಮಾನವ ಸಂಸ್ಥೆಗಳಲ್ಲಿ ಯಾವುದಾದರೂ ಒಂದಕ್ಕೆ ಸೇರಿ ಅದನ್ನು ತನ್ನದೆಂದು ಒಪ್ಪಿಕೊಳ್ಳುವಾಗ ಮತಾಭಿಪ್ರಾಯವು ಆ ಪ್ರಸ್ತಾಪದ ಬಗ್ಗೆ ಹೇಳುವುದನ್ನು ಹೆಚ್ಚು ಕಡಿಮೆ ಇಲ್ಲದಂತೆ ನಂಬಲು ಅವರು ಬದ್ಧರಾಗಿರುತ್ತಾರೆ ಎಂಬುದನ್ನು ಎಲ್ಲರೂ ಖಂಡಿತವಾಗಿ ತಿಳಿದಿರುತ್ತಾರೆ ಈ ರೀತಿ ಸ್ವಇಚ್ಛೆಯಿಂದ ಇಂತಹ ಕಟ್ಟುಪಾಡುಗಳಿಗೆ ಶರಣಾಗಿದ್ದರೂ ಅವರು ತಮ್ಮಷ್ಟಕ್ಕೆ ಆಲೋಚನೆ ಮಾಡಿಕೊಂಡು ಅವರು ಸೇರಿಕೊಂಡಿರುವ ಪಂಗಡದವರು ಬೆಳಕನ್ನು ಅನುಭವಿಸುವ ಮೊದಲೇ ಇತರ ಮೂಲಗಳಿಂದ ಆ ಬೆಳಕನ್ನು ಹೊಂದಿಕೊಳ್ಳಬೇಕು ಎಂಬುವಂಥದ್ದೇ